ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ ಪ್ರತಿಯೊಬ್ಬರು ಕೂಡ ಈ ಕಳೆದ 2 ದಿನಗಳ ಹಿಂದ್ಗಡೆ ನಿಮಗೊಂದು ಗೂಗಲ್ ಆಡ್ಸೆನ್ಸ್ ಅಂತ ಒಂದು ಮೇಲ್ ಬಂದಿತ್ತು. ಏನಪ್ಪ ನಮಕ್ಕ US ಅಂದ್ರೆ US ಟ್ಯಾಕ್ಸ್ ಎಕ್ಸ್ಪೈರ್ ಅಂತ ಹೋಗಿ ಈ ರೀತಿ ಒಂದು ಮೇಲ್ ರಿಸೀವ್ ಆಯಿತು. ಪ್ರತಿಯೊಬ್ಬರು ಕೂಡ ನಾನು ಕೂಡ ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೀನಿ ಯಾವ ರೀತಿ US ಟ್ಯಾಕ್ಸ್ ಫಿಲ್ಅಪ್ ಮಾಡೋದಂತ. ನನಗೆ ಎಲ್ಲ ಹೇಳಿದ್ದೀನಿ ಆ ಒಂದು ವಿಡಿಯೋದಲ್ಲಿ, ನೀವೆಲ್ಲರೂ ಕೂಡ ಆ ಒಂದು ವಿಡಿಯೋ ನೋಡಿದ್ರೆ. ಆ್ಯಕ್ಚುಲಿ ಬಂದು US ಟ್ಯಾಕ್ಸ್ ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ. ಯಾಕಪ್ಪ ಹೇಳ್ಬೇಕಂದ್ರೆ ನಾವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ತೀವಿ, ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡಬೇಕು, ನಾವು ಯೂಟ್ಯೂಬ್ನಿಂದ ಪೇಮೆಂಟ್ ಬರ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ US ಟ್ಯಾಕ್ಸ್ ಅನ್ನೋದು ಫಿಲ್ಅಪ್ ಮಾಡಲೇಬೇಕು. ಈ US ಟ್ಯಾಕ್ಸ್ ಅನ್ನೋದು ಜಸ್ಟ್ ನೀವು ನಾನು ನಿಮ್ಗೆ ಆಗ್ತಾ ಇರ್ತೇನೆ ನೋಡ್ಕೋಬಹುದು, ಇದು ನಾನು ಫಿಲ್ಅಪ್ ಮಾಡಿದಂಥ US ಟ್ಯಾಕ್ಸ್ ಫಿಲ್ಅಪ್ ಅಂದರೆ ಫಾರ್ಮ್. ಜಸ್ಟ್ ನೀವು ಇದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಮ ಒಂದು US ಟ್ಯಾಕ್ಸು ಏನಾಗುತ್ತೆ, ಫೇಲ್ ಆಗುತ್ತೆ. ಅದರಿಂದ ನಿಮ್ಮ ಪೇಮೆಂಟ್ ಕೂಡ ಓಲ್ಡಲ್ಲಿ ಹೋಗುತ್ತೆ, ಅದರಿಂದ ನಿಮ್ಮ ಪೇಮೆಂಟ್ ಆಗಲ್ಲ. ಜಸ್ಟ್ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೆ ಪೇಮೆಂಟು ಆಗಲ್ಲ. ಅಲ್ಲಿ ನನ್ನ US ಟ್ಯಾಕ್ಸ್ ಅಪ್ರೂವರ್ ಅಂತ ಇದೆ, ನೀವು ನೋಡ್ಕೊಬೋದು ಅಪ್ರೂವರ್ ಅಂತ ಇದೆ. ಇದೇ ರೀತಿ ಕೂಡ ನಿಮ್ಮದು ಅಪ್ರೂವರ್ ಅಂತ ಇರಬೇಕು, US ಟ್ಯಾಕ್ಸ್ ನೀವು ಕೂಡ ಫಿಲ್ಅಪ್ ಮಾಡಬೇಕು. ತುಂಬ ಜನ ಅಂತಾರೆ US ಟ್ಯಾಕ್ಸ್ ಯಾವ ರೀತಿ ಹೆಂಗೆ ಯಾರೆಲ್ಲ ಫಿಲ್ಅಪ್ ಮಾಡಬೇಕು ಅದೆಲ್ಲ ಮೇನ್. ಆ್ಯಕ್ಚುಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಆಗಿದೆ, ಯಾರೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಮಾಡ್ತಾ ಇದ್ರೆ ಅವರೆಲ್ಲರೂ ಕೂಡ US ಟ್ಯಾಕ್ಸನ್ನು ಫಿಲ್ಅಪ್ ಮಾಡಬೇಕು. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಅದನ್ನು ಸೈಡ್ ಮೊಬೈಲ್ ಸ್ಕ್ಯಾನ್ ಅಂದರೆ ನನಗೆ ಒಂದು ಫೋಟೋ ಮುಖಾಂತರ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇನ್ನೂ ನನ್ನೊಂದು ಟಿಪ್ಸನ್ನು ಯಾರಲ್ಲ ಅಸಮ್ ಹತ್ರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮಿಂದ ಏನು ಕೇಳ, ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಪ್ರೀತಿ ಇದ್ರೆ ಸಾಕು ಅಷ್ಟೇ, ನನಗೆ ಅದಕ್ಕಿಂತ ಜಾಸ್ತಿ ಏನೂ ಬೇಡ. ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿ ಆಯ್ಕೆ ಇರ್ತೀನಿ ನೋಡ್ಕೊಳ್ಬೋದು. US ಟ್ಯಾಕ್ಸ್ ಇದು ನಾನು ಫಿಲ್ಅಪ್ ಮಾಡಿದಂತೆ US ಟ್ಯಾಕ್ಸ್. ನೀವು ನೋಡ್ಕೊಳ್ಳೋದು US ಟ್ಯಾಕ್ಸ್ ಅಂದರೆ ನೋಡ್ಕೊಳ್ಳೋದು 15% 15% 0% ಅಂತ ಈ ರೀತಿ ಒಂದು US ಟ್ಯಾಕ್ಸು. ಅದರ ಜೊತೆ ನನ್ನೊಂದು US ಟ್ಯಾಕ್ಸ್ ಬಂದ್ಬಿಟ್ಟು ಅಪ್ರೂವರ್ ಆಗಿದೆ. ಅಪ್ರೂವರ್ ಅಂದರೆ ನಾನು ಫಿಲ್ಅಪ್ ಮಾಡಿದ್ದೀನಿ. ನಾನು ನಿಮಗೆ ಫಿಲ್ಅಪ್ ಮಾಡೋದು ಯಾವ ರೀತಿ ಅಂತಲೂ ಕೂಡ ಅದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಫಿಲ್ಅಪ್ ಮಾಡಿಲ್ಲ US ಟ್ಯಾಕ್ಸ್ ಫಿಲ್ಅಪ್ ಮಾಡ್ಕೊಳ್ಳಿ. ಆದ್ರೆ ಬಟ್ ನೀವು ನಿಮ್ಮೊಂದು US ಟ್ಯಾಕ್ಸ್ ಫಿಲ್ಅಪ್ ಮಾಡ್ಬೇಕಾದ್ರೆ ಅಲ್ಲಿ ಎಕ್ಸ್ಪೈರ್ ಡೇಟು ನೀವು ಏನು ಮಾಡಿ ನಿಮ್ಮ ಗೂಗಲ್ ಅಡ್ಸೆನ್ಸ್ ಅಲ್ಲಿ ನಿಮಗೆ ಅಂದ್ರೆ ನಿಮ್ಮೊಂದು ಗೂಗಲ್ ಅಂದ್ರೆ ನಿಮ್ಮೊಂದು ಇಮೇಲ್ ಐಡಿಗೆ ಏನಾದರೂ ಯೂಟ್ಯೂಬ್ನಿಂದ ಅಂದ್ರೆ ಗೂಗಲ್ ಅಡ್ಸೆನ್ಸ್ನಿಂದ ಮೇಲ್ ಬಂದರೆ ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು, ತುಂಬ ಸಿಂಪಲ್, ಗೂಗಲ್ ಅಡ್ಸೆನ್ಸ್ ಅಲ್ಲಿ ಲಾಗಿನ್ ಆಗಿ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಎಕ್ಸ್ಪೈರ್ ಡೇಟ್ ಯಾವಾಗಿದೆ. 2024 ಇದ್ರೆ ಅಂದರೆ ನಂದಿಗೆ ಎಷ್ಟಿದೆ ನೋಡಿ, December 31 2017 ಇದೆ ಈ ಜಾಗದಲ್ಲಿ, 2027 ಇದೆ ಅಲ್ಲಿ. ಈ ಒಂದು ಜಾಗದಲ್ಲಿ 2024 ಇದ್ರೆ ನಾನು ಫಿಲ್ಅಪ್ ಮಾಡಿದ್ದೀನಿ. ನೀವು ಕೂಡ 2024 ಇದ್ರೆ ಫಿಲ್ಅಪ್ ಮಾಡ್ಕೊಳ್ಳಿ. ಎಕ್ಸ್ಪೈರ್ ಡೇಟ್ 2024 ಇದ್ರೆ ಅದನ್ನು ಫಿಲ್ಅಪ್ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ನೀವು US ಟ್ಯಾಕ್ಸ್ ಅನ್ನೋದು ಫಿಲ್ಅಪ್ ಮಾಡ್ಕೊಳ್ಳಿ. US ಟ್ಯಾಕ್ಸ್ ಫಾರ್ಮ್ ಅನ್ನೋದು ಪ್ರತಿಯೊಬ್ಬರು ಕೂಡ ಫಿಲ್ಅಪ್ ಮಾಡಲೇಬೇಕು. ದಯವಿಟ್ಟು ಯಾರು ಕೂಡ ಮಿಸ್ ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. US ಟ್ಯಾಕ್ಸ್ ಅನ್ನೋದು ಫಿಲ್ಅಪ್ ಮಾಡ್ಕೊಳ್ಳಿ. ನಿಮ್ಮ ಫಿಲ್ಅಪ್ ಮಾಡೋಕ್ಕೆ ಬರಲಿಲ್ಲ ಕೂಡ ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ, ಆ ಒಂದು ವಿಡಿಯೋ ನೋಡ್ಕೊಂಡು ಸಪ್ರೇಟ್ ಆಗಿ ನೀವು ಎಲ್ಲರೂ ಕೂಡ ಫಿಲ್ಅಪ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಒಂದು ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಮ ಪೇಮೆಂಟ್ ಬರೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ನೀವು ಒಂದು ವೇಳೆ US ಟ್ಯಾಕ್ಸ್ ಫಿಲ್ಅಪ್ ಮಾಡಲಿಲ್ಲ ಅಂದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಕೇಳ್ಬೋದು. ಅದರಿಂದ ಕೂಡ ಆಗುತ್ತೆ. ಏನಪ್ಪ ಆಗುತ್ತೆ ಅಂದ್ರೆ ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನೇ $100 ಬಂದ್ರೆ ಅದರಲ್ಲಿ 24% ಕಟ್ ಮಾಡ್ತಾರೆ. ಅದರಲ್ಲಿ 50% ಕೂಡ ಕಟ್ ಮಾಡ್ಬೋದು. ಯಾಕಂದ್ರೆ ನಮಗೆ ಯುನೈಟೆಡ್ ಬೇರೆ ಬೇರೆ ಕಂಟ್ರಿಂದ ಬೇರೆ ಬೇರೆ ಸ್ಟೇಟ್ನಿಂದ ನೋಡ್ತಾ ಇರ್ತಾರೆ ವಿಡಿಯೋ, ಗೊತ್ತಾಗಲ್ಲ. ಅದರಿಂದ ಬರ್ಬೇಕಾದ್ರೆ ಸ್ವಲ್ಪ US ಟ್ಯಾಕ್ಸ್ ಅನ್ನು ಕಟ್ಟಾಗಿ ನಮಗೆ ಅಮೌಂಟ್ ಬರುತ್ತೆ. ಅದು ನಾವು ಏನೋ ಫಿಲ್ಅಪ್ ಮಾಡಿ ಅಂದರೆ $1 ಬಂದರೆ ಅದರಲ್ಲಿ 0.5% ಅವ್ರು ತಗೋತಾರೆ, 0.5% ನಮ್ಗೆ ಕೊಡ್ತಾರೆ. ಅದಕ್ಕೋಸ್ಕರ US ಟ್ಯಾಕ್ಸ್ ಅನ್ನೋದು ಫಿಲ್ಅಪ್ ಮಾಡ್ಕೊಳ್ಳಬೇಕು. ಪ್ರತಿಯೊಬ್ಬರು ಕೂಡ US ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ಅದನ್ನೇ ಫಿಲ್ಅಪ್ ಮಾಡ್ಬೇಕಾದ್ರೆ ಅಷ್ಟು ಇಷ್ಟು ಏನೆಲ್ಲ ಮಹಾ, ಜಸ್ಟ್ ಒಂದು ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ನಿಮ್ಮ ಡೀಟೇಲ್ಸ್ ಎಲ್ಲ ನೀವು ಹಾಕಿ ಏನು ಫಿಲ್ಅಪ್ ಮಾಡಿದ್ರೆ ಅದೇ ಎಲ್ಲ ನೀವು ಏನು ಮಾಡೋದು ರೀಸಬ್ಮಿಟ್ ಮಾಡ್ಬಿಡ್ದು. ಈಗ 5 ವರ್ಷಕ್ಕೊಮ್ಮೆ ರಿನ್ವಾಲ್ ಮಾಡ್ತಾರಲ್ಲ ಆ ರೀತಿ ನೋಡಿ, ಇದು US ಟ್ಯಾಕ್ಸ್ ನೀವು ಫಿಲ್ಅಪ್ ಮಾಡಲೇಬೇಕು. ಅದಕ್ಕೋಸ್ಕರ ಹೇಳ್ತೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನೇ ಇಷ್ಟೇ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ US ಟ್ಯಾಕ್ಸ್ ಅನ್ನು ಫಿಲ್ಅಪ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಕೂಡ ಬಿಡಕ್ ಹೋಗ್ಬಿಡಿ. US ಟ್ಯಾಕ್ಸ್ ಫಿಲ್ಅಪ್ ಮಾಡಿ ಅಂದ್ರೆ ಪೇಮೆಂಟ್ ಆಗಲ್ಲ. ಅದಕ್ಕೋಸ್ಕರ US ಟ್ಯಾಕ್ಸ್ ಫಿಲ್ಅಪ್ ಮಾಡ್ಕೊಳ್ಳಿ ಅಂತ ಆಯ್ತಾ. ಏನು ಇಲ್ಲ, ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರದೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಆಗಿದೆ, ಯಾರೆಲ್ಲ ಯೂಟ್ಯೂಬ್ನಿಂದ ದುಡ್ಡು ತಗೋತಾ ಇದ್ರೆ ಪೇಮೆಂಟ್ ಬರ್ತಾ ಇದ್ದಾನೆ ಅನ್ನೋರು ಮಾತ್ರ ಇನ್ನು ಫಿಲ್ಅಪ್ ಮಾಡ್ಬೇಕು. ಇನ್ನೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಇಲ್ಲ ಅನ್ನೋರು ಪ್ರತಿಯೊಬ್ಬರು ಏನು ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಚಾನಲ್ ಮೌಂಟೇಷನ್ ಆನ್ ಅಂದಂತರ ನೀವು ಮಾಡ್ಬೋದು. ಆದ್ರೆ ಬಟ್ ಈಗ ವಿಡಿಯೋ ನೋಡಿದ್ರಲ್ಲ, ಇದು ನಿಮಗೆ ನಾಲೆಜ್ ಇನ್ಫಾರ್ಮೇಷನ್ ನಿಮ್ಗೆ ತಲೆಯಲ್ಲಿ ಕೂತು ನಾನು ಕೂಡ ಮಾಡ್ಕೊಳ್ಬೇಕಂತ. ನಿಮ್ಮನ್ನು ಯೂಟ್ಯೂಬ್ ಚಾನಲ್ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅರ್ನ್ ಮಾಡ್ತಾರೆ ಅವ್ರಿಗೆ ಹೇಳಿ ಈ ರೀತಿ ಇದೆ ಬ್ರದರ್ ಮಾಡ್ಕೊಳ್ಳಿ ಅಂತ. ತುಂಬ ಜನರಿಗೆ ಗೊತ್ತಾಗಲ್ಲ, ತುಂಬ ಜನರಿಗೆ ನಾಲೆಜ್ ಇಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ತಿಳಿಸಿ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ಅಂತ. ಏನೋ ಜಸ್ಟ್ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ರತಿಯೊಬ್ಬ ಕೂಡ ಜೇನು ಮತ್ತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಬಹಳ